ಫ್ರೆಂಡ್ಸ್, ಮೋಟೋರೋಲಾದವರು ಎರಡು ಫೋನ್ನ ಲಾಂಚ್ ಮಾಡ್ತಿದ್ದಾರೆ, ಒಂದು ಎಡ್ಜ್ 20, ಇನ್ನೊಂದು ಎಡ್ಜ್ 20 ಫ್ಯೂಷನ್ ಅಂತ ಎರಡು ಫೋನ್ನ ಲಾಂಚ್ ಮಾಡ್ತಿದ್ದಾರೆ. ನಾವು ಇವತ್ತು ಎಡ್ಜ್ 20 ಬಗ್ಗೆ ತಿಳ್ಕೊಳ್ಳೋಣ. ಈ ಎಡ್ಜ್ 20ನ 17th ಲಾಂಚ್ ಮಾಡ್ತಿದ್ದಾರೆ, ಈ ಮಂತ್ 17th ಇದು ಲಾಂಚ್ ಆಗ್ತಿದೆ. ಸ್ಲಿಮ್ಮೆಸ್ಟ್ 5G ಸ್ಮಾರ್ಟ್ ಫೋನ್ ಅಂತ ಹೇಳ್ತಿದ್ದಾರೆ. ಸೊ ಇದು ನಿಜಾನೋ ಸುಳ್ಳ ನನಗೂ ಗೊತ್ತಿಲ್ಲ. ಸೊ ಫೋನ್ 17th ಲಾಂಚ್ ಆದ್ಮೇಲೆ ನೋಡಿದ್ರೇ ಗೊತ್ತಾಗುತ್ತೆ ಇದು ಎಷ್ಟು ಸ್ಲಿಮ್ ಆಗಿದೆ, ಇದು ಯಾವ ರೀತಿ ಇದೆ ಅಂತ. ಸೊ ನಾವು ಮೊದಲು ಈ ಫೋನ್ ಲಾಂಚ್ ಆಗೋದಕ್ಕೆ ಮೊದಲು ಇದರ ಒಂದು ಬೇಸಿಕ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದು ತುಂಬ ಒಳ್ಳೆಯದು, ನಾವು ಇದನ್ನ ಪರ್ಚೇಸ್ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ ನಾವು ಇವತ್ತು ಇದರ ಒಂದು ಬೇಸಿಕ್ ಇನ್ಫಾರ್ಮೇಶನ್ನ ತಿಳ್ಕೊಳ್ಳೋಣ. ಮೊದಲು ಇದರ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ನಾವು ನೋಡೋದಾದ್ರೆ, ಸ್ನ್ಯಾಪ್ ಡ್ರ್ಯಾಗನ್ ಕ್ವಾಲ್ಕಾಮ್ ಸ್ನ್ಯಾಪ್ ಡ್ರ್ಯಾಗನ್ 778G ಚಿಪ್ಸೆಟ್ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಇದನ್ನು ಕೂಡ ಇಂಡಿಯಾದಲ್ಲಿ ಫಸ್ಟ್ ಲಾಂಚ್ ಆಗಿರುವಂತಹ ಒಂದು ಅಲ್ಟ್ರಾ ಫಾಸ್ಟ್ 5G ಚಿಪ್ಸೆಟ್ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಆಕ್ಟೋಕೋರ್ನ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಹಾಗೆ ಇದು 8GB ರ್ಯಾಮ್ ಜೊತೆಗೆ ನಿಮಗೆ ಸಿಗುತ್ತೆ. ಇನ್ನು ಇಂಟರ್ನಲ್ ಮೆಮೊರಿ ನೀವು ನೋಡೋದಾದ್ರೆ 128GB ಇಂದ ಇದು ಸ್ಟಾರ್ಟ್ ಆಗುತ್ತೆ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ನೋಡೋದಾದ್ರೆ 6.7 inches OLED ಡಿಸ್ಪ್ಲೇ ಇದರಲ್ಲಿ ಕೊಟ್ಟಿದ್ದಾರೆ. ಇನ್ನು ಇದು 144 ಒಂದು ರಿಫ್ರೆಶ್ ರೇಟ್ ಜೊತೆಗೆ ಸಿಗ್ತಿದೆ. ಸೊ ಅಂದರೆ 144 ರಿಫ್ರೆಶ್ ರೇಟ್ ಅಂದರೆ ನಿಮ್ಮ ಸ್ಕ್ರೀನ್ ತುಂಬ ಸ್ಮೂತ್ ಆಗಿ ಸ್ಕ್ರೋಲ್ ಆಗುತ್ತೆ. ಹಾಗೆ ಇದರ ಬಾಡಿ ನೀವು ನೋಡಿದ್ರೆ ಅಲ್ಯೂಮಿನಿಯಂನ ಬಾಡಿ, ಬ್ಯಾಕ್ ಸೈಡ್ ಇಲ್ಲಿ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ, ಫ್ರಂಟಲ್ಲಿ ಗ್ಲಾಸ್ ಕೊಟ್ಟು ಅದು ಗೊರಿಲ್ಲಾ ಗ್ಲಾಸ್ 3 ಪ್ರೊಟೆಕ್ಷನ್ ಜೊತೆಗೆ ನಿಮಗೆ ಸಿಗುತ್ತೆ. ಹಾಗೆ ಈ ಫೋನ್ನ ಬೆಜಲ್ಸ್ನ ನೋಡಿದ್ರೆ ಇದರಲ್ಲಿ ಬೆಜಲ್ ಲೆಸ್ ಅಂತ ಹೇಳ್ಬೋದು. ಹಾಗೆ ಪಂಚ್ ಹೋಲ್ನ ಡಿಸ್ಪ್ಲೇ ಕೂಡ ನಿಮ್ಗೆ ಇದರಲ್ಲಿ ಕೊಟ್ಟಿರ್ತಾರೆ. ಇನ್ನು ವೆರಿ ಇಂಪಾರ್ಟೆಂಟ್ ಆಗಿರೋಂಥ ಈ ಫೋನ್ನ ಕ್ಯಾಮ್ರಾ ಬಗ್ಗೆ ನೋಡೋದಾದ್ರೆ, ಈ ಫೋನಲ್ಲಿ ನಿಮಗೆ ರೇರ್ ಕ್ಯಾಮ್ರಾದಲ್ಲಿ ಟ್ರಿಪಲ್ ಕ್ಯಾಮ್ರಾ ಸೆಟಪ್ನ ನೀವು ನೋಡ್ಬೋದು. ಅದರಲ್ಲಿ 16 MP ಬಂದು ಅಲ್ಟ್ರಾ ವೈಡ್ಗೋಸ್ಕರ ಯೂಸ್ ಮಾಡಿದ್ದಾರೆ. 108 MP ಮೇನ್ ಕ್ಯಾಮ್ರಾ, ಹಾಗೆ 8 MP ಬಂದು ಟೆಲಿಫೋಟೋಗೋಸ್ಕರ ಯೂಸ್ ಮಾಡಿದ್ದಾರೆ. ಸೊ ಮೂರೂ ತುಂಬ ಯೂಸ್ಫುಲ್ ಆದಂಥ ಒಂದು ಕ್ಯಾಮ್ರಾ ಅಂತ ಹೇಳ್ಬೋದು. ಹಾಗೆ 108 MP ಒಂದು ಕ್ಯಾಮ್ರಾ ಪರ್ಫಾರ್ಮೆನ್ಸ್ ನೋಡಬೇಕು ಯಾವ ರೀತಿ ಇರುತ್ತೆ ಅಂತ. ಹಾಗೆ ನಿಮಗೆ ಫ್ರಂಟಲ್ಲಿ ಬಂದು ಅಲ್ಲೂ ನೀವು ಡಿಸಪಾಯಿಂಟ್ ಆಗಲ್ಲ, ಯಾಕೆಂದರೆ ಇಲ್ಲೂ ಕೂಡ ನಿಮಗೆ 32 MP ಕ್ಯಾಮ್ರಾ ಕೊಟ್ಟಿದ್ದಾರೆ. ಅದು ನಿಮಗೆ ವೈಡ್ ಆ್ಯಂಗಲ್ ಸಪೋರ್ಟೂ ಮಾಡುತ್ತೆ. ಇನ್ನು ಈ ಫೋನ್ನ ಕ್ಯಾಮ್ರಾ ವಿಷಯದಲ್ಲಿ ನಾವು ನೋಡಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಕ್ಯಾಮ್ರಾ ಸೆಟಪ್ನ ನಾವಿಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಾವೆಲ್ಲ ಮೇನ್ ಫಂಕ್ಷನ್ಸ್ ಬಗ್ಗೆ ನೋಡಿದ್ವಿ, ಬಟ್ ಇನ್ನೊಂದು ಒಂದು ಮೇನ್ ಆಪ್ಷನ್ ನಾವು ತಿಳ್ಕೋಬೇಕು, ಅದೇನು ಅಂದರೆ ಈ ಫೋನ್ನ ಬ್ಯಾಟ್ರಿ. ಬ್ಯಾಟ್ರಿ ಬಂದು ಈ ಫೋನಲ್ಲಿ ನಿಮಗೆ 4000 mAh ಬ್ಯಾಟ್ರಿ ನಿಮಗೆ ಕೊಟ್ಟಿರ್ತಾರೆ. ಸೊ 778ನ ಒಂದು ಫಾಸ್ಟೆಸ್ಟ್ ಚಿಪ್ಸೆಟ್ ಇದರಲ್ಲಿ ಕೊಟ್ಟಿದ್ದಾರೆ. 4000 mAh ಬ್ಯಾಟ್ರಿ ಸಫಿಷಿಯಂಟ್ ಆಗಲ್ಲ ಅಂತ ನನ್ನ ಅನಿಸಿಕೆ. ಅಟ್ಲೀಸ್ಟ್ ಇನ್ನು ಸ್ವಲ್ಪ ಜಾಸ್ತಿ ಕೊಡ್ಬೋದಾಗಿತ್ತು, ಬಟ್ ಇಲ್ಲಿ ಡಿಸಪಾಯಿಂಟ್ ಆಗೋದಕ್ಕಿಂತ ಇನ್ನೊಂದು ಅಡ್ವಾಂಟೇಜು ಇದೆ. ಅದೇನು ಅಂತಂದರೆ ಇದರಲ್ಲಿ 30W ಒಂದು ಟರ್ಬೋ ಚಾರ್ಜಿಂಗ್ನ ನಿಮ್ಗೆ ಇದರಲ್ಲಿ ಕೊಟ್ಟಿದ್ದಾರೆ. ಇದರಿಂದ ನಿಮಗೆ ನಿಮ್ಮ ಫೋನ್ ಎಷ್ಟು ಬೇಗ ಡ್ರೈ ಆಗುತ್ತೋ ಅಷ್ಟೇ ಬೇಗ ಫಾಸ್ಟಾಗಿ ನೀವು ಇದನ್ನು ಚಾರ್ಜಿಂಗ್ ಕೂಡ ಮಾಡ್ಕೋಬೋದು. ಸೊ ಇಲ್ಲಿ ಇದನ್ನು ನೀವು ಬ್ಯಾಲೆನ್ಸ್ ಮಾಡ್ಬೋದು. ಹಾಗೆ ಇದರಲ್ಲಿ ಒಂದು ಕೆಲವೊಂದು ಮೇನ್ ಡ್ರಾಬ್ಯಾಕ್ಸ್ ಇದೆ. ಅದೇನು ಅಂತಂದರೆ ಇದು FM ರೇಡಿಯೋ ನಿಮ್ಗೆ ಇದರಲ್ಲಿ ಸಿಗಲ್ಲ, 3.5 mm ಆಡಿಯೋ ಜಾಕ್ ಕೂಡ ನಿಮ್ಗೆ ಇದರಲ್ಲಿ ಕೊಟ್ಟಿಲ್ಲ. ಸೊ ಇವೆರಡೂ ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಎಡ್ಜ್ 20ಯ ಮೇನ್ ಫಂಕ್ಷನ್ಸ್ ಇವೇನೆ. ಸೊ ಇವೆಲ್ಲ ನೋಡಿದ್ಮೇಲೆ ನೀವು ಡಿಸೈಡ್ ಮಾಡಿ ಫೋನ್ನ ಪರ್ಚೇಸ್ ಮಾಡಬೇಕಾ ಬೇಡ ಅಂತ. ಸೊ ಈ ಇನ್ಫಾರ್ಮೇಶನ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಇದೇ ಥರ ಹೊಸ ಇನ್ಫಾರ್ಮೇಶನ್ ಜೊತೆಗೆ ಇನ್ನೊಂದು ವಿಡಿಯೋದಲ್ಲಿ ನಾವು ನೋಡೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.